Hey guys, welcome back. Ellarigu na nim Sagar ni nortidira Sagar stories. Australia vs Sri Lanka group 1 post match analysis ke ellarigu nu swagata ma'am. Yen guru kottidu Marcus Toynis magondu bandbuto last ge match elgo hogute anta ankondiddu kade antidorgu hogute anta ankondiddu match na illa guru tadkolli salpa namdu run rate kammi ide 3.3 over olagade nam mugisprana anta ಅವ್ರು ಯಾವ ಇಂಟೆಂಟಲ್ಲಿ ಇದ್ರು ಅಂದ್ರೆ 4 ಓವರ್ಸ್ ಪೇರೋ ಅಥವಾ 5 ಓವರ್ಸ್ ಪೇರಲ್ಲಿ ಹೊಡಿಬೇಕು ಅಂತ ಅನ್ಕೊಂಡಿದ್ದು ಮಾರ್ಕಸ್ ಟೋನಿ ಸ್ವಲ್ಪ ಫಿಂಚ್ ಸ್ಟ್ರಗಲಿಂಗ್ ಕಾಣಿಸ್ತಾ ಇದ್ರು ಬಟ್ ಎನಿವೆ ಗೆದ್ದಿದಾರಲ್ಲ ಆಸ್ಟ್ರೇಲಿಯಾದವರು ಸೊ ಒಂದು ಸ್ವಲ್ಪ ಫೇವರೇಟ್ಸ್ ಏನೇ ಇದ್ರು ಈ ಮ್ಯಾಚ್ನ ಗೆಲ್ಲೋದಕ್ಕೆ ಲಾಸ್ಟ್ ಮ್ಯಾಚ್ ಅಷ್ಟು ಯೂಜ್ ಮಾರ್ಜಿನ್ ಅಲ್ಲಿ ಸೋತಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಇನ್ನ ಬ್ಯಾಟಿಂಗ್ ಎಷ್ಟಿತ್ತು ಗುರು ಅವ್ರು ಬ್ಯಾಟಿಂಗ್ ಡೆಪ್ತ್ ನೋಡಿದ್ರೆ ಭಯ ಆಗುತ್ತೆ ಅದು ಲಾಸ್ಟ್ ಮ್ಯಾಚ್ ಅದು ಹೆಂಗ್ ಸೋತರು ಅಂತ ನಮ್ಗೆ ನಿಜವಾಗ್ಲೂ ಬಿಲೀವ್ ಮಾಡೋದಕ್ಕೆ ಆಗೋದಿಲ್ಲ ಶ್ರೀಲಂಕಾದವರು ಒಂಥರ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ರು ಫಸ್ಟ್ ಹತ್ತವರು ಒಂದು ರೇಂಜಿಗೆ ಹಿಡ್ತಾ ಇಟ್ಕೊಂಡಿದ್ರು 12 ಓವರ್ಗೂ ಒಂಥರ ಒಂದು ರೇಂಜಿಗೆ ಹಿಡ್ತಾ ಇತ್ತು ಅಂತ ಹೇಳ್ಬೋದು ಅದಾದ್ಮೇಲೆ ಆಗಿದ್ದೆಲ್ಲ ಡಿಸಾಸ್ಟರ್ ರಂಗಣ್ಣ ನಾಯಿ ಗುಡ್ಸ್ಕೊಂಡು ಗುಡ್ಸ್ಕೊಂಡ್ರು ಗುರು ರಂಗಣ್ಣನ ಬಗ್ಗೆ ಎಲ್ಲ ವಿಡಿಯೋಗಳಲ್ಲೂ ಹೊಗಳಿ ಹೊಗಳಿ ಸಾಕಾಗೋಗ್ಬಿಡಿತ್ತು ಈ ವಿಡಿಯೋದಲ್ಲಿ ತೆಗಳ್ಬೇಕು ಅಂತ ಹೇಳೋದಕ್ಕೆ ಆಗೋದಿಲ್ಲ ಗುರು ಅಲ್ಲಿ ಸ್ಪಿನ್ನೇ ಆಗ್ತಿಲ್ಲ ಬಾಲ್ ಆ್ಯಕ್ಚುಲಿ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಅಷ್ಟೊಂದೇನು ಸಾಥ್ ಇಲ್ಲ ಅಲ್ಲಿ ಸೀತಾ ಬರ್ತಾ ಇದ್ರಿಂದ ನಾಯಿ ಹೊಡೆದಂಗೆ ಹೊಡಿದು ಮಾರ್ಕಸ್ ಟೋನಿಸ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಗ್ಲೆನ್ ಮ್ಯಾಕ್ಸ್ವೆಲ್ ಫಸ್ಟು ಗ್ರಾಚಾರ ಬಿಡಿಸ್ತಾರೆ ಆರ್ ಸಿ ಬಿ ಹುಡುಗ ಬಂದಾಗ ಗುರು ಅಂತ ಗ್ರಾಚಾರ ಬಿಡಿಸಿದ್ರು ಆಮೇಲೆ ಬಂದ್ಬಿಟ್ಟು ಹೊಡೆದಿದ್ದು ಮತ್ತೆ ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಮಾರ್ಕಸ್ ಟೋನಿಸ್ ಏನು ಗುರು ಕೊಟ್ಟಿದ್ದ ಪರ್ಫಾರ್ಮೆನ್ಸ್ 17 ಬಾಲಿಗೆ 50 ಗುರು 6 6 ಹೊಡೆದಿರೋದು ಅದು ಅಂತ ದೊಡ್ಡ ದೊಡ್ಡ ಸ್ಟೇಡಿಯಮಲ್ಲಿ 6 6 6 ಹೊಡಿಬೇಕು ಅಂತಂದ್ರೆ ಎಕ್ಸ್ಟ್ರಾ ಟ್ಯಾಲೆಂಟೇ ಇರಬೇಕು ಜೊತೆಗೆ ಆಬ್ವಿಯಸ್ಲಿ ಅವರ ಲೋಕಲ್ ಫ್ಲೇವರ್ ಕೂಡ ಇರುತ್ತಲ್ವ ನಿಮಗೆ ಎಲ್ಲ ಗೊತ್ತಿರುತ್ತೆ ಹೆಂಗೆ ಹೆಂಗೆ ಬರುತ್ತೆ ಸ್ಪಿನ್ನರ್ಸ್ಗಳಿಗೆ ಬಾಲ್ ಅಂತ ತೀಕ್ಷಣ ಇನ್ಫ್ಯಾಕ್ಟು ಕನ್ವಿನ್ಸಿಂಗ್ ಆಗಿ ಕಾಣಿಸಿರ್ತಾರೆ ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬಾಲ್ ಮಾಡಿರ್ತಾರೆ ಲಾಸ್ಟ್ ಓವರ್ ನಾಯಿ ಗುಡ್ಸ್ಕೊಂಡು ಗುಡ್ಸ್ಕೊಂಡ್ಬಿಡ್ತಾರೆ ಮಾರ್ಕಸ್ ಟೋನಿಸ್ಗಲ್ಲಿ ಒಂಥರ ಸ್ಪಿನ್ ಅವರು ಡಿಸಾಸ್ಟರ್ ಮಾಡಾಕ್ಬಿಟ್ರು ಶ್ರೀಲಂಕಾಗೆ ಅಂತ ಹೇಳ್ಬೋದು ಗುರು ಬೌಲಿಂಗ್ ಅವ್ರು ಫಾಸ್ಟ್ ಬೌಲಿಂಗ್ ಎಲ್ಲ ಎಕನಾಮಿಕಲ್ ಆಗಿನೇ ಹಾಕಿರ್ತಾರೆ ಬಟ್ ಫಿಂಚು ಸಿಕ್ಕಾಪಟ್ಟೆ ಬಾಲ್ನ ತಿಂದು ಮ್ಯಾಚ್ ಇನ್ನೂ ಬೇಗನೆ ಮುಗಿಸಿರ್ಬೋದಾಗಿತ್ತು ಫಿಂಚ್ ಏನಾದ್ರು ಸ್ವಲ್ಪ ಏನಾದ್ರು ಅಗ್ರೆಸಿವ್ ಆಗಿ ಏನಾದ್ರು ಆಡಿದ್ರು ಅಂತಂದ್ರೆ ಅವ್ರಿಗೆ ಒಂಥರ ಬಾಲೇ ಟೈಮ್ ಆಗ್ತಿರಲಿಲ್ಲ ಎಲ್ಲ ಹಿಡ್ಜ್ ಆಗ್ತಿತ್ತು ಹಿಡ್ಜ್ ಆಗ್ಬಿಟ್ಟು ಹಿಂದೆ ಹೋಗಿತ್ತು ಬಾಲ್ಗಳು ಸೊ ಫಿಂಚ್ ಅವರ ಡೇ ಆಗಿರಲಿಲ್ಲ ಇವತ್ತು ನಾನು ನಿಮ್ಗೆ ಸೆಕೆಂಡ್ ಬ್ಯಾಟಿಂಗ್ದೇ ಹೇಳ್ತಾ ಇದ್ದೀನಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಶ್ರೀಲಂಕಾದವರು ಅಸಲಂಕಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂತಾರೆ ನಿಸಾಂಕ ಅಂತೂ ಹೆವಿ ಬಾಲ್ನ ತೊಗೊಂಡು ಅಷ್ಟೇ ಆಲ್ಮೋಸ್ಟ್ ರನ್ನೇ ಬಾಲ್ ರನ್ನ ಹೊಡಿತಾರೆ ಬಟ್ ಅಷ್ಟೊಂದೇನು ಕನ್ವಿನ್ಸಿಂಗ್ ಆಗಿ ಕಾಣಲಿಲ್ಲ 158 ಸೊ ಡಿಫೆಂಡಬಲ್ ಸ್ಕೋರನ್ನೇ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಒಂಥರ ಆನ್ ಪಾ ಸ್ಕೋರನ್ನೇ 158 160 ಎಲ್ಲ ನಿಮಗೆ ಸೊ ಡಿಫೆಂಡ್ ಮಾಡ್ಕೊಂಡಿರಬೇಕಾಗಿತ್ತು ಅಂತ ಹೇಳ್ಬೋದು ಬಟ್ ಸ್ಪಿನ್ನರ್ಸ್ ಅಗೇನ್ ಕನ್ಸಿಡರ್ ಮಾಡಿದ್ದು ಜಾಸ್ತಿ ರನ್ನ ಹೊಡೆಯೋದಕ್ಕೆ ಫಾಸ್ಟ್ ಬೌಲರ್ಸ್ಗೆ ಅಷ್ಟೊಂದೇನು ಈಸಿಯಾಗಿ ಏನು ಕಾಣಿಸ್ತಾ ಇರಲಿಲ್ಲ ಜೊತೆಗೆ ಮಿಸ್ಫೀಲ್ಡ್ ಕೂಡ ಆಯಿತು ಕ್ಯಾಚ್ ಡ್ರಾಪ್ಸ್ ಆಯಿತು ಒಂದೆರಡು ಕ್ಯಾಚು ಇನ್ನೇನು ಹೇಳೋದು ಶ್ರೀಲಂಕಾದವ್ರು ಏನು ಮೋಸ್ಟ್ ಫೇವ್ರೇಟ್ಸ್ ಇರಲಿಲ್ಲ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಸ್ವಲ್ಪ ರನ್ ರೇಟು ಈ ಮ್ಯಾಚ್ನಾಗ ಗೆದ್ದಿದ್ದ ಆಸ್ಟ್ರೇಲಿಯಾದವ್ರದ್ದು ಆ -4.5 ಸಮಥಿಂಗ್ ಏನೋ ಆಗಿತ್ತಲ್ಲ ಲಾಸ್ಟ್ ಮ್ಯಾಚು 90 ರನ್ನಿಂದ ಸೋತಿರಲ್ಲ ನ್ಯೂಜಿಲೆಂಡ್ ಮೇಲೆ ಸೊ ಅದೊಂದು ಸ್ವಲ್ಪ ಸ್ಲೈಟ್ ಆಗಿ ಬೆಟರ್ ಆಗಿರುತ್ತೆ ಸೊ ಇನ್ನೂ ಒಂದೆರಡು ಮ್ಯಾಚ್ ಗೆಲ್ಲಬೇಕು ಇವ್ರದ್ದೇನಾದ್ರು ಪ್ಲಸ್ ಬರಬೇಕು ಅಂದರೆ ಇದೇ ಥರ ಇನ್ನೂ ಒಂದೆರಡು ಮ್ಯಾಚ್ ಗೆದ್ರು ಅಂತಂದರೆ ಪ್ಲಸ್ಸಿಗೆ ಬರುತ್ತೆ ಕಾದ್ ನೋಡೋಣ ಆಸ್ಟ್ರೇಲಿಯಾದವರು ಅದು ಹೆಂಗೆ ಬೌನ್ಸ್ ಬ್ಯಾಕ್ ಆಗ್ತಾರೆ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ಆಲ್ರೆಡಿ ಶ್ರೀಲಂಕಾ ಮೇಲೆ ಗೆದ್ದು ಇವರಿಗೆ ಮೈನ್ ಚಾಲೆಂಜ್ ಇರೋದು ಇಂಗ್ಲೆಂಡ್ ಗುರು ಇಂಗ್ಲೆಂಡ್ ಮೇಲೆ ಹೊಡಿಲೇಬೇಕು ಇಂಗ್ಲೆಂಡ್ ಮೇಲೆ ಇರೋ ಸೋತರು ಅಂತಂದ್ರೆ ರನ್ ರೇಟ್ ಗಿನ್ ರೇಟ್ ಎಲ್ಲ ಏನು ಮ್ಯಾಟ್ರಿಗೆ ಬರೋದಿಲ್ಲ ಶಿಸ್ತಾಗಿ ಹೋಗ್ತಾ ಇರಬೇಕಷ್ಟೇ ಔಟ್ ಆಫ್ ದ ಟೂರ್ನಮೆಂಟ್ ಹೋಗ್ತಾರೆ ಬಟ್ ಆದ್ರೂ ಈ ವಿಕೆಟಲ್ಲಿ ಮಾರ್ಕಸ್ ಟೋನಿಸ್ ಅವರ ಪರ್ಫಾರ್ಮೆನ್ಸ್ನ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಳ್ಳೇಬೇಕು ಕ್ವಿಕ್ ಸಕ್ಸೆಷನಲ್ಲಿ ಒಂಥರ ಸ್ಟ್ರಗಲಿಂಗ್ ಕಂಡೀಷನಲ್ಲಿ ಇರ್ತಾರೆ ಸ್ವಲ್ಪ ರನ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅವಾಗ ಬಂದ್ಬಿಟ್ಟು ರನ್ ರೇಟ್ನ ಪುಷ್ ಮಾಡಿಕೊಡ್ತಾರೆ ಮ್ಯಾಕ್ಸ್ವೆಲ್ ಅವರು ಅದನ್ನ ಬಂದ್ಬಿಟ್ಟು ಕ್ಯಾರಿ ಮಾಡ್ತಾರೆ ಮಾರ್ಕಸ್ ಟೋನಿಸ್ ಅವರು ಸೊ ಇವ್ರ ಕಡೆ ಶ್ರೀಲಂಕಾ ಕಡೆ ಅಂತ ಪವರ್ ಹಿಟ್ಟಿಂಗ್ ಪವರ್ ಪ್ಯಾಕ್ಡ್ ಬ್ಯಾಟಿಂಗ್ ಯಾರೂ ಆಡಲಿಲ್ಲ ಸೊ ಅದರಿಂದನೇ ಸ್ವಲ್ಪ ಶಾರ್ಟ್ ಅಂತ ಹೇಳ್ಬೋದು ಇನ್ನೊಂದು 20 ರನ್ ಹೊಡೆದಿದ್ರೆ ಪ್ರಾಬಬ್ಲಿ ಹತ್ರ ಇನ್ನೊಂದು 20 ರನ್ ಏನು 40 ರನ್ ಹೊಡೆದ್ರು ಹೊಡೆಯೋ ಥರನೇ ಇದೆ ಅವ್ರ ಬ್ಯಾಟಿಂಗ್ ಲೈನಪ್ ಇನ್ನ ಟಿಮ್ ಡೇವಿಡ್ ಇದ್ದಾರೆ ಇನ್ನು ಮ್ಯಾಟಿವಿಡ್ ಎಲ್ಲರೂ ಇದ್ದಾರೆ ಗುರೋ ಬ್ಯಾಟಿಂಗ್ ಲೈನಪ್ ಅಂತೂ ಸೈಕಾಗಿದೆ ಗುರೋದು ಸಿಕ್ಕಾಪಟ್ಟೆ ಕಡಕ್ಕೆ ಕಾಣಿಸ್ತಾ ಇದೆ ಅದು ಹೆಂಗ್ಸು ಅದೇ ಹೇಳಿದ್ನಲ್ಲ ನಿಮಗೆ ಫಸ್ಟ್ ಮ್ಯಾಚ್ ಅದು ಹೆಂಗ್ ಸೋತರು ಅಂತಲೇ ನಮ್ಗೆ ನಂಬಕ್ ಆಗ್ತಾ ಇಲ್ಲ ಅಂತ ಆಸ್ಟ್ರೇಲಿಯಾ ಇಂಗ್ಲೆಂಡ್ಗೆ ಏನಾದ್ರು ಹೊಡಿತು ಅಂತಂದ್ರೆ ಪಕ್ಕ 100% ಕ್ವಾಲಿಫೈ ಆಗ್ತಾರೆ ಇಂಗ್ಲೆಂಡ್ ಮೇಲೆ ಸೋತರು ಅಂತಂದ್ರೆ 100% ಕ್ವಾಲಿಫೈ ಆಗೋದಿಲ್ಲ ಮನೆಗೆ ಹೋಗ್ತಾ ಇರ್ತಾರೆ ಯಾಕಂದ್ರೆ ನ್ಯೂಜಿಲೆಂಡು ಆಫ್ ಇಟ್ಟಿದ್ರು ಆಲ್ರೆಡಿ ಕಾದ್ ನೋಡೋಣ ಹಿಂಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಶ್ರೀಲಂಕಾದವರು ಸಿಕ್ಕಾಪಟ್ಟೆ ಕಷ್ಟ ಇದೆ ಇನ್ನ ಶ್ರೀಲಂಕಾದವರು ಇವಾಗ ಫಸ್ಟ್ ಮ್ಯಾಚ್ನ ಸೋತಿದ್ರೆ ಇಂಗ್ಲೆಂಡ್ ಹೊಡಿತಾರೆ ಶ್ರೀಲಂಕಾ ಸೊ ಅದು ಸಿಕ್ಕಾಪಟ್ಟೆ ಚಾಲೆಂಜ್ ಇರುತ್ತೆ ಕಾದ್ ನೋಡೋಣ ಇನ್ನೇ ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ ಅಂತ ಗ್ರೂಪ್ ಏನು ಒಂಥರ ಇಂಟೆನ್ಸ್ ಆಗಿ ಕಾಣಿಸ್ತಾ ಇದೆ ಗುರು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನನ್ಸ್ತು ಈ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಸಿಗೋಣ ಬಾಯ್.